please. Vinu. Vinu, please, tinbedi. Vinu, please, kasimisi maadbedi. Please, please, adan tinna adan nilsi. Idan tinna kelido. Avre tane. Ide tane nan dinner. Nan tintini. Ide tane avrige bekagirodu. Helu sofa. ನಾನು ತಿಂದು ತೋರಿಸ್ತೀನಿ ಸೋಫಾ ಎದುರುಗಡೆ ಇರೋರಿಗೆ ಹೇಗಾಗುತ್ತೆ ಅಂತ ಇವ್ರಿಗೂ ಗೊತ್ತಾಗುತ್ತೆ ತಿಳಿಸಿ ಜಗತ್ತಲ್ಲಿ ಯಾರು ಯಾವಾಗಲೂ ಯಾವುದೇ ರೀತಿಲೂ ಇವಳಿಗೆ ಕೆಟ್ಟದ್ ಮಾಡಕ್ಕೆ ನಾನು ಬಿಡಲ್ಲ ಕೆಟ್ಟದಾಗೋದೇ ಆದರೆ ಅದು ನನಗಾಗಲಿ ಫ್ರೆಂಡ್ಶಿಪ್ ಅಷ್ಟು ಬೆಲೆ ಕೊಡ್ತೀನಿ ಅಂತ ಹೇಳು ಗೋಡೆ ಅವ್ರಿಗೂ ಹೇಳು ಸೋಫಾ ಬೇಡ ಬೇಡ ಅಂದ್ರು ಎಷ್ಟು ಚಕಚಕ ಅಂತ ಮೆಣಸಿನ್ಕಾಯಿ ತಿಂದ್ರು ಆಮೇಲೆ ಸಕ್ಕರೆ ತಿನ್ನಲ್ಲ ಅಂತಿದ್ದಾರೆ ಇದೇನಾ ಫ್ರೆಂಡ್ಶಿಪ್ಗೆ ಬೆಲೆ ಕೊಡೋದು ಅಂದ್ರೆ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದೆ ನಾನು ಹೇಳೋದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳು ಈ ಮನೆಯಲ್ಲಿ ಏನೋ ನಡೀತಾ ಇದೆ ಅದೇನಾದರೂ ಹೀಗೆ ಮುಂದುವರೆದ್ರೆ ಯಾರೋ ಅನುಭವಿಸ್ಬೇಕಾಗಿರೋ ಅಧಿಕಾರನ ಇನ್ಯಾರೋ ಕತ್ಕೊಂಡು ಹೋಗ್ತಾರಷ್ಟೇ ರಕ್ಷಾ ಒಂದು ಕಾಲದಲ್ಲಿ ನಿಮ್ಮಪ್ಪ ಈ ಫ್ಯಾಮಿಲಿನ ಬಿಸ್ನೆಸ್ನ ನಡೆಸ್ತಿದ್ರು ಅವ್ರು ಬೆಳೆಸಿರೋ ಕಂಪ್ನಿನ ವಿನು ಬಂದು ಟೇಕ್ ಓವರ್ ಮಾಡ್ದ ಚೆನ್ನಾಗೇ ಏನೋ ನಡೆಸ್ತಿದ್ದಾನೆ ನಿಜ ಆದರೆ ಹಾಗಂತ ಕಂಪ್ನಿ ಏನು ಅವನದಲ್ವಲ್ಲ ಅದು ನಿನಗೂ ಸೇರುತ್ತೆ ಈ ಮನೆ ಮೊಮ್ಮಗಾಗಿ ನನ್ನ ಮಗ ಕಪಿಗೂ ಅಧಿಕಾರ ಇದೆ ಆದರೆ ಈಗ ನೋಡು ಹೇಗಾಗಿದೆ ಅಂತ ವಿನು ಒಬ್ಬನೇ ದುಡಿಯೋನು ನಾವೆಲ್ಲ ಮನೇಲಿ ಕೂತ್ಕೊಂಡು ತಿನ್ನೋರು ಅಂತಾರೆ ಅದಕ್ಕೆ ನಾನೊಂದು ವಿಷಯ ಹೇಳ್ತೀನಿ ಕೇಳು ವಿನು ಒಬ್ಬನಿಗೆ ಏನೆಲ್ಲ ಕೆಲಸ ಗೊತ್ತಿರೋದು ನಿನಗೂ ಕೆಲಸ ಗೊತ್ತು ಅಂತ ಎಲ್ರಿಗೂ ಗೊತ್ತಾಗಬೇಕು ನನ್ನ ಮಗನಿಗೂ ಕೆಲಸ ಗೊತ್ತು ಅಂತ ಎಲ್ರಿಗೂ ತೋರಿಸ್ಬೇಕು ಅದಕ್ಕೆ ನಾಳೆಯಿಂದ ನೀವಿಬ್ಬರು ಕಂಪ್ನಿಗೆ ಹೋಗಿ ಕೂತ್ಕೊಳ್ಳಿ ಬಿಸ್ನೆಸ್ನ ಹೇಗೆ ನಡೆಸೋದು ಅಂತ ಕಲ್ತ್ಕೊಂಡು ಎಲ್ರಿಗೂ ತೋರಿಸಿ ಆಗಲೇ ರಕ್ಷಾ ನಿನಗೂ ನನ್ನ ಮಗನಿಗೂ ಒಂದು ಬೆಲೆ ಅಂತ ಸಿಗೋದು ನಿಮ್ಮಪ್ಪನಿಗೆ ಕಣ್ಣು ಕರ್ತಂಗಾಗಿದೆ ಅದಕ್ಕೆ ಅವ್ರ ಕಣ್ಗೆ ವಿನು ಮಾತ್ರ ಕಾಣಿಸ್ತಾನೆ ಯಾಕೆ ನನ್ನ ಮಗನಿಗೆ ಚಾನ್ಸ್ ಕೊಟ್ಟರೆ ಅವನ ಕೆಲಸ ಕಲಿಯಲ್ವಾ
ಅಲ್ಲ ನೀನ್ ಕಲಿಯಲ್ವ ಹೇಳು. ನೋಡು ರಕ್ಷಾ, ನಾನು ಹೇಳ್ದಂಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ವಿನು ಮುಂದೆ ನಿನಗೂ ಒಂದು ಗೌರವ ಸಿಗುತ್ತೆ. ಇದೇನು ರಕ್ಷಾ, ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಅದೇನೋ ನೋಡ್ಕೊಂಡು ಕೂತಿದೆಯಲ್ಲ. ಎಲ್ಲಿ ತೋರಿಸು, ಅದೇನು ನೋಡ್ತಿದ್ಯಾ ತೋರಿಸು. ಇದೇನೇ ರಕ್ಷಾ, ಇಷ್ಟೊತ್ತು ನಾನು ನಿನಗೆ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ರೆ ನಾನು ಹೇಳಿದ್ದು ಯಾವುದು ಕಿವಿಗೆ ಹಾಕೊಳ್ಳದೆ ಈ ಫೋಟೋ ನೋಡ್ತಾ ಕೂತಿದ್ಯಾ? ನನಗಿದೇ ಮುಖ್ಯ. ನನಗಿದೊಂದೇ ಮುಖ್ಯ, ನನಗೆ ಯಾವುದು ಬೇಕಾಗಿಲ್ಲ ಅತ್ತೆ. ನನ್ನ ವಿನು, ನನ್ನ ವಿನು ನನಗೆ ವಾಪಸ್ ಸಿಕ್ಬಿಟ್ರೆ ನನಗಷ್ಟೇ ಸಾಕು. ಇನ್ನೇನು ನನಗೆ ಕೇಳಿಸಲ್ಲ ಅತ್ತೆ. ನನಗೆ ಈ ಮನೆ, ಆಸ್ತಿ, ಈ ಬಿಸ್ನೆಸ್, ಇದು ಯಾವುದು ಮುಖ್ಯ ಅಲ್ಲ. ವಿನು, ವಿನು ಮುಖ್ಯ. ಅದಕ್ಕೆ ನೀವು ಹೇಳಿದ್ದೇನೋ ನಾನು ಕೇಳಿಸ್ಕೊಳ್ಳಿಲ್ಲ ಅತ್ತೆ. ನೀವು ನಿಮ್ಮ ವಿಷಯನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನನಗದ್ಯಾವುದು ಬೇಕಾಗೇ ಇಲ್ಲ. ಇಲ್ಲ, ನಾನು ನೋಡ್ದೆ. ಹೇಳು ಏನಾಯ್ತು? ವಿನು ಅಣ್ಣ ಏನಾದ್ರೂ ಬೈದ್ನಾ? ಅವನೇ ಏನಾದ್ರೂ ಮಾಡಿರ್ತಾನೆ. ಇರು, ಅವ್ರ ಅಮ್ಮಂಗೆ ಹೇಳಿ ವಿನು ಅಣ್ಣನ ಬೈಸ್ತೀನಿ. ಅದು ಕಾವ್ಯ, ವಿನು ಹೊಟ್ಟೆ ಹಸು ಅಂದಾಗ ನಾನು ಊಟ ಅಂತ ಮೆಣಸಿನ್ಕಾಯಿ ತಗೊಂಡೋಗಿ ಕೊಟ್ಬಿಟ್ಟೆ. ನನ್ನ ಮೇಲೆ ಇರೋ ಕೋಪಕ್ಕೆ ಮೆಣಸಿನ್ಕಾಯಿನೇ ರಪ್ಪ ರಪ್ಪ ಅಂತ ತಿನ್ಬಿಟ್ರು. ಅವ್ರಿಗೆಷ್ಟು ಖಾರ ಆಗ್ತಿದೆ ಗೊತ್ತಾ? ಹೊಟ್ಟೆ ಎಲ್ಲ ಉರಿತಾ ಇರುತ್ತೆ. ಎಲ್ಲ ನಂದೇ ತಪ್ಪು. ಅಯ್ಯೋ ವಿದ್ಯಾಕ್ಕ, ಅವನೇನು ಎಳೆ ಮಗುನಾ? ಮೆಣಸಿನ್ಕಾಯಿ ಖಾರ ಗೊತ್ತಿಲ್ಲದೆ ತಿನ್ಬಿಟ್ಟ ಅನ್ನಕ್ಕೆ ಅವ್ನು ನಿಂಗೆ ಚೋಕ್ ಕೊಡ್ಬೇಕು ಅಂತಾನೆ ಹೀಗೆ ಮಾಡಿರ್ತಾನೆ. ಅವ್ನ ದೊಡ್ಡ ಬಿಸ್ನೆಸ್ ಮ್ಯಾನು, ಅವನಿಗೆ ಇಷ್ಟು ಬುದ್ಧಿ ಇರಲ್ವಾ? ಇಲ್ಲ ಕಾವ್ಯ, ನಂದೇ ತಪ್ಪು, ಎಲ್ಲ ನಂದೇ ತಪ್ಪು. ಏನಾಯ್ತೆ ವಿದ್ಯಾ ಪುಟ್ಟಿ, ಯಾಕೋ ಅಳ್ತಾ ಇದೀಯಾ? ಗಂಡ ಹೆಂಡತಿ ಮಧ್ಯ ಏನೋ ನಡೀತಾ ಇದೆ, ಒಟ್ಟಿನಲ್ಲಿ ಇವ್ರು ನಮ್ಗೆ ಹೇಳ್ತಾ ಇಲ್ಲ. ಇರು, ಅವನ್ನೇ ಕರೆದು ಕೇಳ್ಬಿಡೋಣ. ವಿನಾಯಕ, ಲೋ ವಿನು, ಬಾಪ ಇಲ್ಲಿ. ವಿನು, ನಮ್ಮ ಹುಡುಗಿ ನಡೆಸಿ ರೂಮ್ ಒಳಗೆ ಸೇರ್ಕೊಂಡ್ಬಿಟ್ಟಿದೀಯಾ? ಬಾರ ಇಲ್ಲಿ. ಯಾಕೆ ಕರೆದಿದ್ದು? ದೊಡ್ಡ ಸಾಧನೆ ಮಾಡಿದೀಯಲ್ಲಪ್ಪ, ಅದಕ್ಕೆ ಅವಾರ್ಡ್ ಕೊಡೋಣ ಅಂತ. ನಾನೇನು ಮಾಡಿದೆ? ನಮ್ಮ ವಿದ್ಯೆ ಅಳ್ತಿದ್ದಾಳಂದ್ರೆ ನೀನೇ ಏನೋ ಮಾಡಿದ್ಯಾ ಕಣೋ? ನಾನೇನು ಅಳಕ್ಕೆ ಹೇಳಿಲ್ಲ. ಇದಕ್ಕೆಲ್ಲ ಯಾಕೆ ಬಿಲ್ಡಪ್ಪು? ವಿದ್ಯಾ ಏನೋ ಮಾಡಿರ್ತಾಳೆ, ಅದಕ್ಕೆ ವಿನು ಅಂದಿರ್ತಾನೆ. ಇದೆಲ್ಲ ದೊಡ್ಡದ ರಕ್ಷಾ, ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯ? ರಕ್ಷಾ, ಗಂಡ ಹೆಂಡತಿ ವಿಷಯದಲ್ಲಿ ನಿನಗೇನು ಅನುಭವ ಇದೆ?
ನಾನು ನಿಮ್ಮ ತಾತ ಅನುಭವ ಇರೋರು, ನಾವಿದನ್ನೆಲ್ಲ ಬಗೆಹರಿಸ್ತೀವಿ, ನೀನು ಸುಮ್ಮನೆ ಇರು. ಸರಿ ಸರಿ ವಿನು, ವಿದ್ಯಂಗೆ ಸಾರಿ ಕೇಳು. ನಾನೇನು ತಪ್ಪು ಮಾಡಿಲ್ಲ, ನಾನ್ಯಾಕೆ ಕೇಳಿ? ಹೋಗ್ಲಿ ಬಿಡು ವಿದ್ಯಾ, ನೀನೇ ಸಾರಿ ಕೇಳ್ಬಿಡಮ್ಮ. ನಿಮ್ಮಿಬ್ಬರ ಪ್ರೇಮ ಕಲಹ ಏನಿದ್ರು ಇವಾಗಲೇ ಮುಗಿದು ಹೋಗ್ಬಿಡ್ಲಿ. ತಪ್ಪು ಮಾಡಿದವ್ರೆ ಸಾರಿ ಕೇಳಿ. ನಾನು ಮಾತಾಡ್ಸೋಂದಾಗ್ಲೆಲ್ಲ ಹಾಗೆ ಹೊರಟೋದ್ರೆ ಈಗ ಎಲ್ಲರ ಮುಂದೆ ಅವರೇ ಮಾತಾಡಿಸ್ಲಿ. ವಿನು, ನಮ್ಮ ಹುಡುಗಿ ತಪ್ಪಾಗಿ ಮಾತಾಡಿದ್ರೆ ಅವಳು ಸಾರಿ ಕೇಳಿರೋಳು, ನಿಂದೇ ತಪ್ಪಿದೆ, ನೀನೇ ಸಾರಿ ಕೇಳು. ಅರು ಅತ್ತೆ, ಇದೆಲ್ಲ ದೊಡ್ಡ ವಿಷಯ ಅಲ್ವೇ ಅಲ್ಲ, ಬಿಟ್ಬಿಡಿ. ರಕ್ಷಾ, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಇನ್ನು ಎರಡು ದಿನಕ್ಕೆ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಇವರಿಬ್ರು ಈ ಥರ ಮುಖ ಊದಿಸ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ? ಅದೆಲ್ಲ ಗೊತ್ತಿಲ್ಲ, ಇದು ಸರಿ ಹೋಗಲೇಬೇಕು. ಕರೆಕ್ಟ್, ನಾನು ಅರು ದಡವಂಗೆ ಸಪೋರ್ಟ್ ಮಾಡ್ತೀನಿ. ಸರಿನಪ್ಪ, ಈಗ ಒಂದು ಚಾಲೆಂಜು. ಅಯ್ಯೋ, ಇದೇನಿದು, ನೀವು ಈಗ ಚಾಲೆಂಜು ಅಂದ್ಕೊಂಡು? ಹೌದು ಸರೋಜಾ, ಗಂಡ ಹೆಂಡತಿ ಮಧ್ಯ ನಡೆಯೋ ಚಾಲೆಂಜು ಇದು, ವಿದ್ಯುನ್ಗೂ ವಿನಾಯಕನಿಗೂ ನಡೆಯೋ ಚಾಲೆಂಜ್. ಇದರಿಂದ ಎಲ್ಲ ಸರಿ ಹೋಗುತ್ತೆ ಅನ್ನೋದಾದ್ರೆ ಚಾಲೆಂಜ್ ಆಗಲಿ ಬಿಡಿ. ವಿದ್ಯಾ ಮೊದಲು ಸಾರಿ ಕೇಳ್ತಾಳೋ, ವಿನು ಮೊದಲು ಸಾರಿ ಕೇಳ್ತಾರೋ, ಇದು ಚಾಲೆಂಜು. ಹೀಗೆ ಬಿಟ್ರೆ ಯಾರು ಕೇಳಲ್ಲಪ್ಪ. ಪಂದ್ಯ ಇರೋದೇ ಹಾಗೆ ಕಣಮ್ಮ, ಗಂಡ ಹೆಂಡತಿ ಮಧ್ಯೆ ಚಾಲೆಂಜು, ಯಾರು ಮೊದಲು ಸೋತು ಸಾರಿ ಕೇಳ್ತಾರೋ ಅವ್ರು ಗೆದ್ದ ಹಾಗೆ. ಕರೆಕ್ಟ್. ವಿನುಗೆ ವಿದ್ಯಾನ್ ಮೇಲೆ ಪ್ರೀತಿ ಗೌರವ ಎಲ್ಲ ಇದ್ರೆ ವಿನು ಮೊದಲು ಸಾರಿ ಕೇಳಬೇಕು. ವಿದ್ಯಾಗೆ ವಿನಾಯಕನ ಮೇಲೆ ಪ್ರೀತಿ ಗೌರವ ಇದ್ರೆ ಮೊದಲು ಸಾರಿ ಕೇಳ್ತಾಳೆ. ನೋಡಿ, ಇನ್ನ ಎರಡು ದಿನದಲ್ಲಿ ಯಾರು ಮೊದಲು ಸಾರಿ ಕೇಳ್ತೀರೋ ಅವ್ರು ಗೆದ್ದಾಗೆ. ಸರಿಯಾಗೇ ಆಗಿದೆ. ಈಗ ವಿದ್ಯಾ ವಿನು ಇನ್ನೂ ಒಬ್ರು ಒಬ್ರು ಮಾತೇ ಆಡ್ಸಿಲ್ಲ, ಅವ್ರಿನ್ಯಾವತ್ತೂ ಮಾತೇ ಆಡಬಾರ್ದು, ಇಬ್ರು ಪರ್ಮನೆಂಟ್ ಆಗಿ ದೂರ ಆಗಬೇಕು. ಹಾಗೇನಾದರೂ ನಾನು ಮಾಡಬೇಕಲ್ಲ. ನಾನೇನೋ ಆ ಡಿಟೆಕ್ಟಿವ್ನ ಬೈದ್ಬಿಟ್ಟೆ. ಅನಂತ್ ಕೂಡ ಪ್ರಾಪರ್ಟೀಸಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಏನು ಚೇಂಜಸ್ ಇಲ್ಲ ಅಂತಲೂ ಹೇಳಿದ್ರು. ಒಂದ್ಸಾರಿ ಇಂಡೈರೆಕ್ಟಾಗಿ ಈ ವಿಷಯನ ಚೆಕ್ ಮಾಡೋದು ಒಳ್ಳೆಯದು. ಆದರೆ ಹೇಗೆ ಕಂಡುಹಿಡಿಯೋದು? ಅದೇ ನಮ್ಮ ಕಪಿಲ್ನ ಆಫೀಸಿಗೆ ಕಳಿಸೋಣ ಅಂತಿದ್ದೀನಿ. ನನ್ನ ಮಗನೇ, ನನ್ನ ಮಗನೇ ದಿವಾನ್ ಫ್ಯಾಮಿಲಿಗೆ ಯುವರಾಜ. ಯುವರಾಜ ಕೆಲವು ಸಾರಿ ಏನಕ್ಕೂ ಪ್ರಯೋಜನಕ್ಕೆ ಬರ್ದಿರೋ ಜೋಕರೇ ಆಟ ಗೆಲ್ಲಿಸ್ಬಿಡ್ತಾನೆ. ಹೌದು, ಆ ದಾರಿನೇ ಸರಿ. ವಿನೋಣ, ಈ ಬಾಕ್ಸ್ ತಗೋ. ಈ ಬಾಕ್ಸ್ ಅಲ್ಲಿ ಏನಿದೆ? ನಿನ್ ವಿಕ್ಟ್ರಿಗೆ ಫಾರ್ಮುಲಾ. ವಾಟ್? ವಿದ್ಯಾ ಅಕ್ಕನೇ ಮೊದಲು ಸಾರಿ ಕೇಳಿ, ನೀನ್ ಚಾಲೆಂಜ್ ಅಲ್ಲಿ ಗೆಲ್ಲೋ ಫಾರ್ಮುಲಾ. ಹೌದಾ? ವಾವ್. ಅಯ್ಯೋ ಅಣ್ಣ ತಗ್ಗಿಬೇಡ, ಮತ್ತೆ ಸಿಕ್ಕಲ್ಲ. ಮತ್ತೆ ಸಿಕ್ಕಲ್ಲ ಏನ್ ಹೇಳ್ತಿದ್ಯಾ? ಹ್ಮ್, ಆ ತರದ್ ಮ್ಯಾಟರ್ ಇದೆ ಇದ್ರಲ್ಲಿ. ಫಸ್ಟ್ ಏನಿದೆ ಅಂತ ಹೇಳು, ಇಲ್ದೇ ಹೋದ್ರೆ ನನಗೆ ಹೇಗೆ ನಂಬಿಕೆ ಬರುತ್ತೆ? ವಿದ್ಯಾ ಅಕ್ಕ ಈ ಪ್ರಪಂಚದಲ್ಲಿ ಹೆದರೋದು ಎರಡೇ ವಿಷಯಕ್ಕೆ. ಒಂದು ದೇವ್ರಿಗೆ, ಅದಂತೂ ಇದರಲ್ಲಿರಕ್ಕೆ ಸಾಧ್ಯ ಇಲ್ಲ ಬಿಡು. ಇನ್ನೊಂದು ಜಿರಳೆಗೆ. ಓಹೋ, ವಿದ್ಯಾ ಅಕ್ಕ ಜಿರಳೆ ನೋಡಿದ್ರೆ
ಡೈನೋಸರಸ್ ನೋಡ್ದಂಗ ಆಡ್ತಾಳೆ, ಕಿರ್ಚಾಡ್ತಾಳೆ, ಹೆದರ್ಕೊಂಡು ಓಡ್ ಬಂದು ನಿನ್ನ ಹತ್ರ ಸಹಾಯ ಕೇಳ್ತಾಳೆ. ಆಗ ನೀನು ಸಾರಿ ಕೇಳಿದ್ರೆ ಮಾತ್ರ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅವಾಗ ವಿದ್ಯಾ ಸಾರಿ ಅಂತಾಳೆ. ಹ್ಮ್, ಯು ಸೋ ಗುಡ್. ಬಟ್ ಪಾಪ ವಿದ್ಯಾ, ಈ ಥರ ಹೆದರಿಸಿ ಸಾರಿ ಕೇಳೋ ಮಾಡೋದು ನನಗೆ ಯಾಕೋ ಸರಿ ಹೋಗ್ತಿಲ್ಲ. ಆಹಾ, ನಮ್ಮಣ್ಣಂದು ಎಂಥ ಪ್ರೇಮನಪ್ಪ. ಹಾಗಲ್ಲ ಕಾವ್ಯ, ಅದು ತಪ್ಪಲ್ವಾ? ಪ್ರಾಣ ತೆಗೀತಿಲ್ಲ ಅಣ್ಣ, ಸುಮ್ಮನೆ ತಮಾಷೆಗೆ ಮಾಡ್ತಿದ್ದೀವಿ ಅಷ್ಟೆ. ಏನೂ ಆಗಲ್ಲ, ಈ ಜಿರಳೆ ನಿನ್ ಗೆಲ್ಲೋ ಹಾಗೆ ಮಾಡುತ್ತೆ. ಹಾಗಂತೀಯ, ತಪ್ಪಲ್ಲ ಅಲ್ವಾ? ಬಾಸ್ ಯಾವಾಗ ಆಗ್ತೀನಿ? ಅಯ್ಯಾ, ಅದಕ್ಕೆ ನಿನ್ನನ್ನು ಒಳ್ಳೆ ಜೋಕರ್ ಥರ ನೋಡ್ತಾರೆ. ಅದು ಬದಲಾಗೋ ಹಾಗೆ ನೀನು ಮಾಡ್ಬೇಕಣೋ, ಅವ್ರ ಮುಂದೆ ಒಳ್ಳೆ ಹೀರೋ ಹೀರೋ ಥರ ನೀನು ಇರಬೇಕು. ಇಲ್ಲ ಅಂದರೆ ನಿಮ್ಮಪ್ಪನ ಥರ ಮೂಲೆನೇ ಗತಿ ಅಷ್ಟೆ. ಸವಿತಾ, ನಾನು ನಿನ್ನೆ ಹುಡ್ಕೊಂಬರ್ತಾ ಇದ್ದೆ, ನೀನು ಇಲ್ಲಿದ್ಯಾ? ನನ್ನನ್ನು? ಅದೇನು? ಅದು ನೀನು ಕಪಿಲ್ ಬಗ್ಗೆ ಏನೋ ಮಾತಾಡ್ತಾ ಇದ್ದೆ. ನಾನು ಯಾವುದೋ ಟೆನ್ಷನಲ್ಲಿದೆ, ಅದಕ್ಕೆ ಹೇಗೆಗೋ ಮಾತಾಡಿಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ನಾನು ಯೋಚಿಸಿದೆ, ಎಲ್ರಿಗೂ ಒಂದು ಚಾನ್ಸ್ ಸಿಗಬೇಕಲ್ವಾ ಸವಿತಾ? ಅವ್ರಿಗೆ ಅವಕಾಶನೇ ಕೊಡದೆ ಅವ್ರೇನು ಕೆಲಸ ಮಾಡಲ್ಲ ಅನ್ನೋದು ತಪ್ಪಾಗತ್ತೆ ಅನ್ನಿಸ್ತು. ನಾನು ಪಾರ್ಶಾಲಿಟಿ ಮಾಡಬಾರ್ದು ಅಂತ ಅನಿಸಿದ್ದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಪರವಾಗಿಲ್ಲ ಅದಕ್ಕೆ, ಅದೇನು ಹೇಳಿ, ಅದರಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಖಂಡಿತ ಮಾಡ್ತೀನಿ. ನನ್ನ ಗಂಡನ ಮೇಲಾಣೆ. ನಾನು ಕಪಿಲ್ ಆಫೀಸ್ನ ಟೇಕ್ ಓವರ್ ಮಾಡೋದ್ರ ಬಗ್ಗೆ ಯೋಚಿಸ್ತಾ ಇದ್ದೆ. ಅದ್ಗೆ ಈ ಮಾತು ನಿಜಾನ? ನನ್ನ ಕಿವಿನ ನಾನೇ ನಂಬಕ್ಕಾಗ್ತಾ ಇಲ್ಲ. ನಿಮ್ಗೆ ಇಷ್ಟು ಬೇಗ ಇಂಥ ಬುದ್ಧಿ ಬರುತ್ತೆ? ಸರಿ ಸರಿ ಸರಿ, ಇಷ್ಟು ಬೇಗ ಇಂಥ ಒಳ್ಳೆ ಮನ್ಸು ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೂ ಪ್ರಭಾತೆ, ನೀವೇ ಯೋಚನೆ ಹೋಗ್ಬಿಡಿ, ನನ್ನ ಬಾಸ್ ಆದ ತಕ್ಷಣ ಆಫೀಸಲ್ಲಿ ಏನೇನು ಚೇಂಜಸ್ ಮಾಡ್ತೀನಿ ನೋಡ್ತಾ ಇರಿ. ಕಪಿಲ್ ಬಾಸ್ ಅಂತ ಅಲ್ಲ, ಒಂದಿನದ ಮಟ್ಟಿಗೆ ನೀನು ಬಿನು ಜಾಗದಲ್ಲಿದ್ದರೆ ಏನೇನು ಡಿಸಿಷನ್ಸ್ ತೊಗೊಳ್ತೀಯಾ, ಪ್ರಾಜೆಕ್ಟ್ಸ್ನ ಹೇಗೆ ಹೇಗೆ ಅನಲೈಸ್ ಮಾಡ್ತೀಯಾ, ಅದೆಲ್ಲ ನನಗೆ ಗೊತ್ತಾಗಬೇಕು. ನಾಳೆ ನೀನು ಆಫೀಸ್ಗೆ ಹೋಗು. ರೀಸೆಂಟಾಗಿ ವಿನು ಅನಂತ್ ಇಬ್ಬರು ಒಂದು ಡೀಲ್ಗೆ ಕೈ ಹಾಕಿದ್ದಾರೆ. ಆ ಡೀಲ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಬೇಕು. ಆ ಹೊಸ ಡೀಲ್ ಏನಾಗ್ತಿದೆ, ಹೇಗೆ ನಡೀತಿದೆ, ಅದಕ್ಕೆ ಯಾರಾದರೂ ಪಾರ್ಟ್ನರ್ಸ್ ಇದ್ದಾರಾ, ಇದೆಲ್ಲ ವಿಷಯ ನನಗೆ ಗೊತ್ತಾಗಬೇಕು. ಅದನ್ನೆಲ್ಲ ನೀನೇ ಬಂದು ನನಗೆ ಎಕ್ಸ್ಪ್ಲೈನ್ ಮಾಡಬೇಕು. ಏನು ಹೊಸ ಡೀಲು? ಪ್ರಾಜೆಕ್ಟಾ? ನೀವು ನೋಡ್ತಾ ಇರಿ ಅತ್ತೆ, ಆಫೀಸೇ ನಿಮ್ಮ ಕಾಲ್ ಕೆಳಗಡೆ ಇರೋಂಗೆ ಮಾಡ್ತೀನಿ. ನೀವು ಇಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು ಬಿಡಿ. ನೋಡಿದ್ರ ಅದಕ್ಕೆ ನನ್ನ ಮಗನ್ನ ನೀವು ಬೆರಳು ತೋರಿಸಿದ್ರೆ ಅವನು ಹಸ್ತಾನೆ ನುಂಗ್ತಾನೆ. ಅವನಿಗೆ ಬೆನ್ ತಟ್ಟೋರು ಬೇಕಿತ್ತು, ನೀವು ಸಿಕ್ಕಿದ್ರಿ. ಥ್ಯಾಂಕ್ಸ್ ಅತ್ತಿಗೆ. ಕಪಿಲ್ ಆ ಪ್ರಾಜೆಕ್ಟ್ ಡೀಟೇಲ್ಸ್ ನನಗೆ ತಂದುಕೊಟ್ರೆ, ಅನಂತ್ ಹೇಳ್ತಿರೋದು, ಅನಂತ್ ಬಗ್ಗೆ ಡಿಟೆಕ್ಟಿವ್ ಹೇಳ್ತಿರೋದು, ಇದೆರಡು ನಿಜಾನ ಅಲ್ವಾ ನನಗೆ ಗೊತ್ತಾಗುತ್ತೆ. ಆಮೇಲೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ.